जैलर सिनिमादिंद भर्जरी सक्सेस् पड़ेदुकोंडिरुव तलैव रजनीकांत अवरु तम्म 171ने सिनिमा घोषणे माडिद्दारे। विशेषवेनेंदरे ई सिनिमावन्न तमिळिन स्टार डैरेक्टर लोकेश कनकराज निर्देशन माडलिद्दारे। इत्तीचेगष्टे लोकेश मत्तु रजनीकांत कांबिनेशन सिनिमा सेट् इरुवुदु अनुमान एंब मातु केळिबंदित्तु। आदरे इदीग अदेल्लवू सुळ्ळागिदे। अंते कंतेगळिगे फुल् स्टाप् इट्टिरुव तलैव सिनिमा घोषणे माडिद्दारे। सन् पिक्चर्स् पालिगे रजनीकांत लक्की मैन आगिद्दु 171ने चित्रवु अदे ब्यानर् ನಿರ್ಮಾಣವಾಗಲಿದೆ। ರಜನಿಕಾಂತ್ ಅವರ 169ನೇ ಸಿನಿಮಾ ಜೈಲರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು 170ನೇ ಸಿನಿಮಾವನ್ನ ಜೈ ಭೀಮ್ ಕ್ಯಾತಿಯ ಟಿಜೆ ಜ್ಞಾನವಿಲ್ ನಿರ್ದೇಶನ ಮಾಡುತ್ತಿದ್ದಾರೆ। ಈಗ 171ನೇ ಸಿನಿಮಾ ಕುರಿತು ನ್ಯೂಸ್ ಟ್ರೆಂಡಿಂಗ್ ನಲ್ಲಿ ಇದ್ದು ಜೈಲರ್ ಸಿನಿಮಾದಿಂದ ಭರ್ಜರಿ ಕಮಾಯಿ ಮಾಡಿಕೊಂಡಿರುವ ನಿರ್ಮಾಪಕ ಕಾಲನಿಧಿ ಮಾರನ್ ಅವರೇ ಈಗ ರಜನಿಕಾಂತ್ ಅವರ 171ನೇ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ। ಈಗಾಗಲೇ ಕೈದಿ ಮಾಸ್ಟರ್ ವಿಕ್ರಮ್ ಲಿಯೋ ತರದ ಸಿನಿಮಾಗಳನ್ನು ಮಾಡಿರುವ ಲೋಕೇಶ್ ಕನಕರಾಜ್ ಈಗ ರಜನಿಕಾಂತ್ ಜೊತೆ ಕೈ ಜೋಡಿಸಿದ್ದಾರೆ। ರಜನಿಕಾಂತ್ ಮತ್ತು ಲೋಕೇಶ್ ಕನಕರಾಜ್ ಒಟ್ಟಿಗೆ ಸಿನಿಮಾ ಮಾಡಲಿದ್ದಾರೆ ಎಂದಾಗಲೇ ಬಾರಿ ನಿರೀಕ್ಷೆ ಹುಟ್ಟಿಕೊಂಡಿತ್ತು। ಆದರೆ ಈಚೆಗೆ ಕೆಲವು ದಿನಗಳಿಂದ ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಗಾಸಿಪ್ ಗಳು ಕೇಳಿಬಂದವು। ಲೋಕೇಶ್ ಹೇಳಿದ್ದ ಒಂದು ಐಡಿಯಾವನ್ನ ರಜನಿಕಾಂತ್ ಜೈಲರ್ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ। ಇದರಿಂದ ಲೋಕೇಶ್ ಬೇಸರಗೊಂಡಿದ್ದು ರಜನಿಕಾಂತ್ ಜೊತೆ ಸಿನಿಮಾ ಮಾಡುತ್ತಿಲ್ಲ ಎಂದು ವದಂತಿ ಹಬ್ಬಿತ್ತು। ಆದರೆ ಸನ್ ಪಿಕ್ಚರ್ಸ್ ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ಎಲ್ಲ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದೆ। ಎಂದಿನಂತೆ ಈ ಸಿನಿಮಾಗೂ ಕೂಡ ಅನಿರುದ್ಧ ರವಿಚಂದ್ರ ಸಂಗೀತ ನೀಡುತ್ತಿದ್ದು ಅನ್ಬು ಅರಿವು ಸಾಹಸ ನಿರ್ದೇಶನ ಮಾಡುತ್ತಿದ್ದಾರೆ। ಸದ್ಯ ಲೋಕೇಶ್ ಕನಕರಾಜ್ ಅವರು ಲಿಯೋ ಸಿನಿಮಾದ ಕೊನೆಯ ಹಂತದ ಕೆಲಸಗಳಲ್ಲಿ ಬಿಜಿ ಆಗಿದ್ದಾರೆ। ಅಕ್ಟೋಬರ್ 19 ರಂದು ಲಿಯೋ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿದ್ದು ಮಾಸ್ಟರ್ ಬಳಿಕ ದಳಪತಿ ವಿಜಯ್ ಮತ್ತು ಲೋಕೇಶ್ ಕನಕರಾಜ್ ಒಟ್ಟಿಗೆ ಈ ಸಿನಿಮಾ ಮಾಡಿದ್ದಾರೆ। ಲಿಯೋ ಮೇಲೆ ಭಾರಿ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ। ಅತ್ತ ರಜನಿಕಾಂತ್ 170ನೇ ಸಿನಿಮಾದ ಕೆಲಸಗಳಲ್ಲಿ ಬಿಜಿ ಆಗಿದ್ದಾರೆ। ಹಾಗಾಗಿ ರಜನಿಕಾಂತ್ ಮತ್ತು ಲೋಕೇಶ್ ಸಿನಿಮಾವು 2024 ರ ಏಪ್ರಿಲ್ ನಂತರ ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ।